ಕೊಲೆ ಮಾಡುವಂತಹ ಕೋಗಿಲೆ ಇದು ಅತ್ಯಂತ ಕ್ರೂರ ಪಕ್ಷಿಯಂತೆ. ನಮಸ್ಕಾರ ಸ್ನೇಹಿತರೆ, ಪಕ್ಷಿ ಪ್ರಪಂಚಕ್ಕೆ ಸ್ವಾಗತ. ಕೋಗಿಲೆಯ ಕಂಠ ಎಲ್ರಿಗೂ ಇಷ್ಟ ಅಲ್ವಾ? ಅದು ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತೆ ಅಂತ ಬಹುತೇಕ ಎಲ್ರು ಅಂದ್ಕೊಂಡಿದ್ದೀರಾ. ಆದ್ರೆ ಅದರ ಕಥೆನೇ ಬೇರೆ ಇದೆ ನೋಡಿ. ಕೋಗಿಲೆಯ ಜೀವನ ಶೈಲಿ ಹೇಗೆ, ಇದರ ಮನಸ್ಥಿತಿ ಏನು, ಇನ್ನು ಕೋಗಿಲೆಯೆಲ್ಲೋ ಮಾವನವೆಲ್ಲೋ ಅನ್ನುವಂತಹ ಪ್ರಸಿದ್ಧ ಹಾಡಿನ ಪ್ರಕಾರ ಕೋಗಿಲೆಗೂ ಮಾವಿನ ಮರಕ್ಕೂ ಏನ್ ಸಂಬಂಧ, ಇನ್ನು ಇವುಗಳಲ್ಲಿ ಎಷ್ಟು ಉಪಜಾತಿಗಳಿವೆ, ಎಷ್ಟು ಮೊಟ್ಟೆ ಇಡುತ್ತವೆ, ಇನ್ನು ಎಲ್ಲಿ ಮೊಟ್ಟೆ ಇಡುತ್ತವೆ, ಕೋಗಿಲೆ ಯಾರನ್ನ ಕೊಲೆ ಮಾಡುತ್ತೆ, ಇನ್ನು ಮುಂತಾದ ಹಲವು ಆಶ್ಚರ್ಯಕರ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಕೋಗಿಲೆ ಹೆಚ್ಚಿನ ಪಕ್ಷ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಇದೆ. ಇದರಲ್ಲಿ ಸುಮಾರು 50 ಹೆಚ್ಚು ವಿಧದ ಉಪಜಾತಿಗಳಿವೆ. ಬೇರೆ ಬೇರೆ ದೇಶಗಳ ಕೋಗಿಲೆಯ ಬಣ್ಣ ಸ್ವಲ್ಪ ಬೇರೆ ಬೇರೆ ಇದೆ. ಗುಣಾವಗುಣಗಳು ಬೇರೆ ಬೇರೆ ರೀತಿ ಇವೆ. ಇನ್ನು ಪ್ರತಿ ಉಪಜಾತಿಯ ಗಂಡು ಮತ್ತು ಹೆಣ್ಣಿನ ಬಣ್ಣ, ಗಾತ್ರ, ಬಾಲ, ಕೂಗುವಂತಹ ಶೈಲಿ ಪ್ರತಿಯೊಂದರಲ್ಲೂ ವ್ಯತ್ಯಾಸ ಇರುತ್ತೆ. ಇಂತಹ ಕುತೂಹಲಕರ ಮತ್ತು ನಿರಂತರವಾದ ವಿಷಯಗಳಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಕೋಗಿಲೆಗೆ ಗೂಡು ಕಟ್ಟುವಂತಹ ಕಲೆ ಮತ್ತು ಮನಸ್ಥಿತಿ ವಿಕಾಸವಾಗಿಲ್ವಂತೆ. ತಾಯ್ತನದ ಸುಖ ಮತ್ತು ಕಷ್ಟಗಳನ್ನು ಅನುಭವಿಸುವ ಅವಕಾಶ ಪಡೆದಿಲ್ಲ. ತನ್ನ ಮಗು ಬೆಳೆಯುವಂತಹ, ಕುಣಿಯುವ ಮರಿಯ ಮುಗ್ಧತನವನ್ನು ನೋಡಿ ನಲಿಯುವಂತಹ ಸುಖ ಬಂದಿಲ್ಲ. ಮಕ್ಕಳನ್ನ ಬೆಳೆಸುವ ಕಷ್ಟಗಳನ್ನೂ ಕೊಟ್ಟಿಲ್ಲ. ಇದಕ್ಕೆ ತಾನು ಮತ್ತು ತನ್ನ ಸಂಸಾರ, ಅಷ್ಟೇ ಪ್ರಪಂಚ. ಇದಕ್ಕೆ ತನ್ನ ಸಮಾಜ ಅಂತ ಇಲ್ಲ. ಖುಷಿಯಾದಾಗ ಖುಷಿಯನ್ನ ಹಂಚ್ಕೊಳ್ಳೋದಕ್ಕೆ ಸ್ನೇಹಿತರಿಲ್ಲ, ಕಷ್ಟ ಬಂದಾಗ ಸಹಾಯ ಮಾಡೋರು ಇಲ್ಲ, ಸತ್ತಾಗ ಮರುಗುವವರು ಕೂಡ ಇಲ್ಲ. ಆದ್ರೆ ಕೆಲವು ಜಾತಿಯ ಕೋಗಿಲೆಗಳು ಗೂಡು ಕಟ್ಟುತ್ತವೆ, ಮರಿಗಳನ್ನೂ ಸಾಕುತ್ತವೆ. ಇನ್ನೂ ಕೆಲವು ಜಾತಿಗಳಲ್ಲಿ ಹಲವು ಕೋಗಿಲೆಗಳು ಒಟ್ಟಿಗೆ ಸೇರಿ ಗೂಡು ಕಟ್ಟುತ್ತವೆ, ಒಂದೇ ಗೂಡಿನಲ್ಲಿ ಮೊಟ್ಟೆಯನ್ನು ಇಡುತ್ತವೆ. ಒಬ್ಬರ ನಂತರ ಒಬ್ಬರು ಒಟ್ಟಿಗೆ ಕಾವು ಕೊಟ್ಟು ಮರಿಗಳನ್ನ ಒಟ್ಟಿಗೆ ಸಾಕಿ ಕೌಟುಂಬಿಕ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನ ನಿರ್ವಹಿಸುತ್ತವೆ. ಆದ್ರೆ ಇವತ್ತು ಈಗ ನಾನು ಹೇಳ ಹೊರಟಿರೋದು ನಮ್ಮ ಕಪ್ಪು ಕೋಗಿಲೆ ಬಗ್ಗೆ. ಅದನ್ನ ವಿಜ್ಞಾನ ಪ್ರಪಂಚದಲ್ಲಿ ಏಷಿಯನ್ ಕೋಗಿಲೆ ಅಂತ ಕರೀತಾರೆ. ಇವು ಮೊಟ್ಟೆ ಇಡುವ ಮೊದಲು ಇದರ ತಾಯ್ತನದ ಜವಾಬ್ದಾರಿ ಮತ್ತು ಅನುಭವಿಸುವಂತಹ ಕಷ್ಟ ಸಾಕಷ್ಟಿವೆ. ಯಾಕಂದ್ರೆ ಇವು ಸಾಮಾನ್ಯವಾಗಿ ಒಂದು ಋತುಕಾಲದಲ್ಲಿ 12-22 ಮೊಟ್ಟೆಗಳನ್ನು ಇಡುತ್ತವೆ. ಆದರೆ ಈ ಎಲ್ಲಾ ಮೊಟ್ಟೆಗಳನ್ನು ಬೇರೆ ಪಕ್ಷಿಯ ಗೂಡಿನಲ್ಲಿ ಇಡುತ್ತವೆ. ಇವು ಸಾಮಾನ್ಯವಾಗಿ ಕಾಗೆ, ಮೈನಾ, ಇನ್ನು ಇತರ ಪಕ್ಷಿಗಳ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ತಾನು ಯಾವ ಪಕ್ಷಿಯ ಗೂಡಿನಲ್ಲಿ ಜನಿಸಿ ಬೆಳೆದಿದೆಯೋ ಅದೇ ಜಾತಿಯ ಪಕ್ಷಿಯ ಗೂಡಿನಲ್ಲಿ ಮಾತ್ರ ಮೊಟ್ಟೆ ಇಡುತ್ತವೆ ಅನ್ನೋದು ಮತ್ತೊಂದು ಆಶ್ಚರ್ಯ. ತನ್ನ ಮೊಟ್ಟೆಯ ಬಣ್ಣಕ್ಕೆ ತಕ್ಕಂತೆ ಬೇರೆ ಪಕ್ಷಿಯ ಮೊಟ್ಟೆಯ ಬಣ್ಣ ಹೋಲಿಕೆಯಾಗುವಂತಹ ಗೂಡಿನಲ್ಲಿ ಮಾತ್ರ ಇವು ಮೊಟ್ಟೆ ಇಡಬೇಕು. ಇಲ್ಲದೇ ಇದ್ರೆ ಏನಾಗತ್ತೆ? ಇಲ್ಲದೇ ಇದ್ರೆ ಗೂಡಿನ ಒಡತಿ ಕೋಗಿಲೆಯ ಮೊಟ್ಟೆಯನ್ನ ಗುರುತಿಸಿಬಿಟ್ಟು ಹೊರಗೆ ಹಾಕಿ ಸಾಯಿಸಬಹುದಲ್ವಾ? ಮತ್ತು ಗೂಡಿನ ಒಡತಿ ಮಾಂಸಹಾರಿನೇ ಆಗಿರಬೇಕು. ಯಾಕಂದ್ರೆ ಕೋಗಿಲೆ ಎಲ್ಲಾ ಜಾತಿಯ ಕೀಟಗಳನ್ನು ತಿನ್ನುತ್ತವೆ. ಮುಖ್ಯವಾಗಿ ಕಂಬಳಿ ಹುಳವನ್ನ ಜಾಸ್ತಿ ತಿನ್ನುತ್ತವೆ. ತನ್ನ ಊಟದಲ್ಲಿ 90% ರಷ್ಟು ಕೀಟಗಳನ್ನು, 10% ರಷ್ಟು ಮಾತ್ರ ಕಾಳು ಹಣ್ಣುಗಳನ್ನ ತಿನ್ನುತ್ತವೆ. ಪಕ್ಷಿಗಳ ಸಂತಾನೋತ್ಪತ್ತಿ ಆಯಾಯ ಸ್ಥಳದ ಆಹಾರದ ಲಭ್ಯತೆ ಮತ್ತು ಹವಾಮಾನದ ಮೇಲೆ ಅವಲಂಬಿಸಿರುತ್ತೆ. ಬೇಸಿಗೆ ಕಾಲದಲ್ಲಿ ಸೆಕೆ ಜಾಸ್ತಿ ಇರುತ್ತಲ್ಲ, ಆದ್ರಿಂದ ಹುಳ ಹುಪ್ಪಟೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಸೊಳ್ಳೆ ಜಾಸ್ತಿ ಆಗುತ್ತಲ್ಲ, ಹಾಗೆ ಆ ಸಂದರ್ಭದಲ್ಲಿ ಸಾಕಷ್ಟು ಆಹಾರ ದೊರೆಯೋದ್ರಿಂದ ಕೋಗಿಲೆಗಳು ಮಾರ್ಚಿನಿಂದ ಜುಲೈ ತಿಂಗಳ ನಡುವೆ ಸಂತಾನ ಬೆಳೆಸುತ್ತವೆ. ಅಂದ್ರೆ ಅದೇ ಸಮಯದಲ್ಲಿ ಕಾಗೆ ಕೂಡ ಸಂತಾನ ಬೆಳೆಸಬೇಕು. ಇಲ್ಲದೇ ಇದ್ರೆ ಕೋಗಿಲೆಗಳಿಗೆ ಗೂಡು ಸಿಗೋದಿಲ್ಲ. ಇಲ್ಲಿ ಬೇಸಿಗೆ ಕಾಲ, ಕೀಟಗಳ ವಂಶಾಭಿವೃದ್ಧಿ, ಪಕ್ಷಿಗಳ ಆಹಾರ ಅಭ್ಯಾಸ, ಪಕ್ಷಿಗಳ ಸಂತಾನೋತ್ಪತ್ತಿ ಮುಂತಾದವು ಒಂದಕ್ಕೊಂದು ಹೆಣೆದುಕೊಂಡು ಒಂದು ಅಂತರ್ಜಾಲ ವ್ಯವಸ್ಥೆಯನ್ನೇ ಹೊಂದಿಕೊಂಡಿರುತ್ತವೆ. ಸಾಮಾನ್ಯವಾಗಿ ಎಲ್ಲಾ ಪಕ್ಷಿಗಳು ಪ್ರತಿ 24 ಅಂತರದಲ್ಲಿ ಒಂದೊಂದು ಮೊಟ್ಟೆ ಇಡುತ್ತೆ. ಆದ್ರೆ ಈ ಕೋಗಿಲೆ ಮಾತ್ರ 48 ಅಂತರದಲ್ಲಿ ಒಂದೊಂದು ಮೊಟ್ಟೆ ಇಡುತ್ತದೆ. ಅಂದ್ರೆ ಮೊಟ್ಟೆಯು ಹೊಟ್ಟೆಯ ಒಳಗೆ ಜಾಸ್ತಿ ಸಮಯ ಇದ್ರೆ ಅದರ ಉಷ್ಣಾಂಶದಿಂದಾಗಿ ಮೊಟ್ಟೆ ಬೇಗ ಮರಿಯಾಗುತ್ತೆ. ಆದ್ರಿಂದ ಇದರ ಮೊಟ್ಟೆ 13 ಮರಿಯಾಗತ್ತೆ. ಅದೇ ರೀತಿ ಮನುಷ್ಯರಲ್ಲಿ ಮಗು 10 ಜನಿಸಿದ್ರೆ ಅದನ್ನ ಗಜಗರ್ಭ ಅಂತ ಕರೀತಾರೆ. ಆ ಮಗು ಒಂದಲ್ಲ ಒಂದು ರೀತಿಯಲ್ಲಿ ಸ್ಪೆಷಲ್ ಆಗಿರುತ್ತೆ ಅನ್ನೋದು ನಂಬಿಕೆ. ಆದ್ರೆ ಕೆಲವು ವೈದ್ಯರು ಆ ಮಗು ಅಂಗವಿಕಲ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ
ಶಲ್ಯಕ್ರಿಯೆ ಮಾಡಿ ತೆಗಿಬೇಕಾಗತ್ತೆ ಅಂತ ಹೇಳ್ತಾರೆ. ಈಗ ಕೋಗಿಲೆಯ ವಿಷಯಕ್ಕೆ ವಾಪಸ್ ಬರೋಣ. ಇದು ಪ್ರತಿ ಮೊಟ್ಟೆಯನ್ನ ಬೇರೆ ಬೇರೆ ಗೂಡಿನಲ್ಲಿಯೇ ಇರಬೇಕು. ಉದಾಹರಣೆಗೆ 22 ಮೊಟ್ಟೆ ಇಡಬೇಕು ಅಂದ್ರೆ ಅದಕ್ಕೆ 22 ಗೂಡುಗಳು ಬೇಕು. ಯಾಕಂದ್ರೆ ಇದರ ಮೊಟ್ಟೆ ಮರಿಯಾದಾಗ ಆ ಮರಿಯ ಪಕ್ಕದಲ್ಲಿ ಬೇರೊಂದು ಮೊಟ್ಟೆ ಏನಾದರೂ ಇತ್ತು ಅಂದ್ರೆ ಆ ಮೊಟ್ಟೆಯನ್ನ ಗೂಡಿನಿಂದ ಹೊರಗೆ ತಳ್ಳಿ ಹಾಕಿ ಸಾಯಿಸ್ಬಿಡುತ್ತೆ. ಆದ್ರಿಂದ ಮೊದಲು ಹುಟ್ಟಿದಂತಹ ಮರಿ ತನ್ನ ಸೋದರ ಮೊಟ್ಟೆಯನ್ನೇ ಸಾಯಿಸದೇ ಇರಲಿ ಅಂತ ಪ್ರತಿ ಮೊಟ್ಟೆಯನ್ನ ಬೇರೆ ಬೇರೆ ಗೂಡಿನಲ್ಲಿ ಇಡುತ್ತೆ. ಅಂದ್ರೆ ಇದರ ಮೊಟ್ಟೆಯ ಬಣ್ಣಕ್ಕೆ ಹೋಲಿಕೆಯಾಗುವ ಸುರಕ್ಷತೆಯುಳ್ಳ 12-22 ಗೂಡುಗಳನ್ನ ಹುಡುಕೋಬೇಕು ನೋಡಿ. ಅಂದ್ರೆ ತಾನು ಎಷ್ಟು ಮೊಟ್ಟೆ ಇಡ್ತೇನೆ ಅಂತ ಇದಕ್ಕೆ ಮೊದಲೇ ತಿಳಿದಿರಬೇಕಾಗತ್ತೆ. ಬೇರೆ ಪಕ್ಷಿ ಮೊಟ್ಟೆ ಇಟ್ಟು ಕಾವು ಕೊಡ್ತಾ ಇರುವಂತಹ ಗೂಡನ್ನೇ ಆಯ್ದುಕೊಳ್ಳಬೇಕಾಗತ್ತೆ. ಖಾಲಿ ಇರುವಂತಹ ಗೂಡನ್ನ ಇದು ಆಯ್ದುಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಕೋಗಿಲೆಯ ಮೊಟ್ಟೆಗೆ ಕಾವು ಕೊಡೋದಕ್ಕೆ ಮತ್ತೆ ಊಟ ಕೊಟ್ಟು ಸಾಕೋದಕ್ಕೆ ಬೇರೆ ಪಕ್ಷಿಗಳು ಬೇಕಲ್ವಾ. ನಾನು ಮೊದಲೇ ಹೇಳಿದ ಹಾಗೆ ತಾನು ಹುಟ್ಟಿ ಬೆಳೆದಂತಹ ಜಾತಿಯ ಗೂಡನ್ನೇ ಆರಿಸಿಕೊಳ್ಳುತ್ತವೆ. ಅಂದ್ರೆ ಅಲ್ಲಿ ಅಷ್ಟೊಂದು ಕಾಗೆ ಗೂಡುಗಳು ಇರಲೇಬೇಕು. ಅವು ಕೂಡ ಮೊಟ್ಟೆ ಇಟ್ಟಿರಲೇಬೇಕು. ಕಾಗೆ ಸ್ನೇಹ ಜೀವಿ ಸ್ನೇಹಿತರೆ, ಕೋಗಿಲೆ ಪರಾವಲಂಬಿ. ಇವೆಲ್ಲವೂ ಪ್ರಕೃತಿಯ ಸಂವಿಧಾನದ ಸೂತ್ರಗಳು. ಕೋಗಿಲೆಗೆ ನಿಜವಾದ ಕಷ್ಟ ಇಲ್ಲಿ ಶುರುವಾಗತ್ತೆ ನೋಡಿ. ಯಾಕೆಂದ್ರೆ ಅದೇ ಸಮಯದಲ್ಲಿ ಅದೇ ಪ್ರದೇಶದಲ್ಲಿ ಇನ್ನು ಹಲವು ಹೆಣ್ಣು ಕೋಗಿಲೆಗಳು ಕೂಡ ಗೂಡನ್ನ ಹುಡುಕ್ತಾ ಇರುತ್ತವೆ. ಯಾಕಂದ್ರೆ ಎಲ್ಲಾ ಕೋಗಿಲೆಗಳು ಒಂದೇ ಋತುವಿನಲ್ಲಿ ಗರ್ಭಿಣಿಯಾಗಿರುತ್ತವೆ. ಆದ್ರಿಂದ ಆ ಸಂದರ್ಭದಲ್ಲಿ ಗೂಡಿಗಾಗಿ ಪೈಪೋಟಿ ಶುರುವಾಗುತ್ತೆ. ಇವುಗಳಲ್ಲಿ ಒಂದಕ್ಕೊಂದು ಸಹಕಾರಿಯಾಗುವಂತಹ ಗುಣ ಇಲ್ಲ ಮತ್ತು ಕೆಲ ಉಪಜಾತಿಗಳಲ್ಲಂತೂ ತನ್ನ ಸಂಗಾತಿ ಕೂಡ ಸಹಕರಿಸೋದಿಲ್ಲ. ಇದು ತುಂಬು ಗರ್ಭಿಣಿಯಾಗಿರುವಂತಹ ಸಮಯದಲ್ಲಿ ಕೆಲವು ಬಾರಿ ಇನ್ನೊಂದು ಹೆಣ್ಣಿನ ಜೊತೆ ಕಾದಾಡಬೇಕಾಗತ್ತೆ. ಇಲ್ಲದೇ ಇದ್ರೆ ತಾನು ಹುಡುಕಿಕೊಂಡು ಹೋಗಿರುವಂತಹ ಗೂಡಿನಲ್ಲಿ ಇನ್ನೊಂದು ಕೋಗಿಲೆ ಏನಾದರೂ ಮೊದಲೇ ಮೊಟ್ಟೆ ಇಟ್ಟಿದ್ರೆ ಆ ಮೊಟ್ಟೆಯನ್ನು ಗುರುತಿಸಿ ಗೂಡಿನ ಒಡತಿ ಮೊಟ್ಟೆಗಳಿಂದ ಬೇರ್ಪಡಿಸಿ ತೆಗೆದು ಗೂಡಿನಿಂದ ಹೊರಗಡೆ ಹಾಕಿ ತಾನು ಮೊಟ್ಟೆ ಇಡಬೇಕಾಗತ್ತೆ. ಇದೆಲ್ಲವೂ ಕೂಡ ಗೂಡಿನ ಒಡತಿ ಗೂಡಿನಿಂದ ದೂರ ಹೋಗಿರುವಾಗ ಕೆಲವೇ ನಿಮಿಷಗಳಲ್ಲಿ ಮುಗಿದು ಹೋಗ್ಬಿಡ್ಬೇಕು. ಕೆಲವು ಜಾತಿಯ ಕೋಗಿಲೆಗಳು ಎಲ್ಲಾ ಮೊಟ್ಟೆ ಇಟ್ಟ ನಂತರ ಎಲ್ಲಾ ಗೂಡುಗಳ ಒಡತಿಯರ ಕಾರ್ಯಾಚರಣೆಗಳನ್ನು ಮತ್ತು ತನ್ನ ಮರಿಗಳ ಬೆಳವಣಿಗೆಯನ್ನ ದೂರದಿಂದ ನೋಡಿ ಪರೀಕ್ಷಿಸುತ್ತಾ ಇರುತ್ತೆ. ಕೆಲವು ಉಪಜಾತಿಯಲ್ಲಿ ಸಂಸಾರದ ಸಂಸ್ಕೃತಿ ಸ್ವಲ್ಪ ವಿಭಿನ್ನವಾಗಿ ಸ್ವಾರಸ್ಯಕರವಾಗಿದೆ. ಹೆಣ್ಣು ಗರ್ಭಿಣಿಯಾದಾಗ ಗಂಡು ಕೋಗಿಲೆ ಬೇರೆ ಪಕ್ಷಿಗಳ ಗೂಡನ್ನ ಹುಡುಕುವಂತಹ ಕೆಲಸ ಆರಂಭ ಮಾಡುತ್ತೆ. ಗಂಡು ಕೋಗಿಲೆ ಗೂಡನ್ನ ಆಯ್ದುಕೊಂಡ ನಂತರ ಹೆಣ್ಣು ಕೋಗಿಲೆಯನ್ನ ಕರೆಯುತ್ತೆ. ಆದರೆ ಕಾಗೆ ತನ್ನ ಗೂಡಲ್ಲಿ ಮೊಟ್ಟೆ ಇಟ್ಟಿರುವಂತಹ ಕಾರಣ ಬೇರೆ ಯಾವುದೇ ಪಕ್ಷಿಯು ತನ್ನ ಗೂಡಿನ ಹತ್ತಿರ ಕೂಡ ಬಿಟ್ಕೊಳ್ಳೋದಿಲ್ಲ. ಆದ್ರೆ ಹೆಣ್ಣು ಕೋಗಿಲೆಗೆ ಮೊಟ್ಟೆ ಇಡುವಂತಹ ಸಮಯ ಅಂದ್ರೆ ಹೆರಿಗೆ ನೋವು ಬಂದಿರುತ್ತೆ. ಆಗ ಗಂಡು ಮತ್ತು ಹೆಣ್ಣು ಕೋಗಿಲೆ ಸೇರಿ ಒಂದು ಉಪಾಯ ಮಾಡತ್ವೆ. ಏನಪ್ಪ ಅಂದ್ರೆ ಗಂಡು ಕೋಗಿಲೆ ಕಾಗೆಯ ಶತ್ರುವಿನ ರೀತಿ ಕಾಗೆ ಗೂಡಿನ ಹತ್ತಿರ ನುಗ್ಗತ್ತೆ. ಆಗ ತಾಯಿ ಕಾಗೆಗೆ ಕೋಪ ಬಂದು ಗಂಡು ಕೋಗಿಲೆಯನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ಕೋಗಿಲೆ ಹಾರುವಂತಹ ವೇಗ ಕಾಗೆಗಿಂತ ಜಾಸ್ತಿ ಇದೆ. ಆದ್ರಿಂದ ಗಂಡು ಕೋಗಿಲೆ ಕಾಗೆಯನ್ನ ಬಹಳ ದೂರ ಕರೆದುಕೊಂಡು ಹೋಗುತ್ತೆ ಸ್ನೇಹಿತರೆ. ಈಗ ನಿಮಗೆ ಮಾರೀಚ, ಲಕ್ಷ್ಮಣ, ಸೀತೆ, ರಾಮನ ಕತೆ ನೆನಪಾಗಬಹುದಲ್ವಾ? ತಾಯಿ ಕಾಗೆ ತಿರುಗಿ ಬರೋದ್ರೊಳಗೆ ಹೆಣ್ಣು ಕೋಗಿಲೆ ಕಾಗೆ ಗೂಡಿನೊಳಗೆ ಮೊಟ್ಟೆ ಇಟ್ಟು ಪರಾರಿಯಾಗ್ಬಿಟ್ಟಿರುತ್ತೆ. ಕೆಲವು ಸಮಯದ ನಂತರ ತಿರುಗಿ ಗೂಡಿಗೆ ಬಂದಂತಹ ಕಾಗೆಗೆ ಇದು ಬೇರೆ ಮೊಟ್ಟೆ ಅಂತ ತಿಳಿಯೋದೇ ಇಲ್ಲ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಹೆಣ್ಣು ಕೋಗಿಲೆಗೆ ಹೆರಿಗೆಯ ನೋವು ಕಂಡ ಕೆಲವೇ ಸಮಯದಲ್ಲಿ ಗಂಡು ಕೋಗಿಲೆ ಕಾಗೆಯನ್ನ ಅಟ್ಟಿಸ್ಕೊಂಡು ಹೋಗುವಂತಹ ಸಮಯ ಪ್ರಜ್ಞೆ ಬಹಳ ಆಶ್ಚರ್ಯಕರವಾಗಿ ಕಾಣುತ್ತೆ ಅಲ್ವಾ? ಇಲ್ಲಿ ಹೆಣ್ಣಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಗಂಡಿಗೂ ಕೂಡ ಇದೆ. ಗಂಡು ಕೋಗಿಲೆ ಆ ಕ್ಷಣದಲ್ಲಿ ಸಮಯೋಚಿತವಾಗಿ ಕೆಲಸ ನಿಭಾಯಿಸದೇ ಇದ್ರೆ ಹೆಣ್ಣು ಕೋಗಿಲೆಗೆ ಗೂಡು ಸಿಗದೆ ನೆಲದ ಮೇಲೆ ಮೊಟ್ಟೆ ಇಡಬೇಕಾಗತ್ತೆ. ನೆಲದ ಮೇಲೆ ಮೊಟ್ಟೆ ಇಟ್ಟರೆ ಅದನ್ನ ಸಾಕುವವರೇ ಇಲ್ಲದೆ ಅದು ಕೆಟ್ಟ ಹೋಗತ್ತೆ. ಈ ಪ್ರಕೃತಿ ಎಷ್ಟು ವಿಸ್ಮಯ ಅಂದ್ರೆ ಗೂಡಿನ ಒಡತಿ ಎಲ್ಲಾ ಮೊಟ್ಟೆಗಳಿಗೂ ಕಾವು ಕೊಟ್ಟು ಮರಿ ಮಾಡತ್ತೆ. ಸಾಮಾನ್ಯವಾಗಿ ಕೋಗಿಲೆಯ ಮೊಟ್ಟೆ 13 ದಿವಸದೊಳಗೆ ಮರಿಯಾಗತ್ತೆ, ಕಾಗೆಯ ಮೊಟ್ಟೆ 16 ದಿವಸದೊಳಗೆ ಮರಿಯಾಗತ್ತೆ. ಆದ್ರೆ ಕೋಗಿಲೆಯ ಮರಿ ಹುಟ್ಟಿದ ಮೊದಲನೆಯ ದಿವಸದಿಂದಲೇ ಗೂಡಿನಲ್ಲಿರುವಂತಹ ಎಲ್ಲ ಮೊಟ್ಟೆಗಳನ್ನ ಗೂಡಿನಿಂದ ಹೊರಗೆ ದಬ್ಬಿ ಒಡೆದಾಕತ್ತೆ. ಬೇರೆ ಮರಿಗಳು ಹುಟ್ಟದೇ ಇರೋ ಹಾಗೆ ಮಾಡತ್ತೆ. ಅಥವಾ ಮೊದಲೇ ಮರಿಗಳೇನಾದರೂ ಹುಟ್ಟುಬಿಟ್ಟಿದ್ರೆ ಆ ಮರಿಯನ್ನ ಕೋಗಿಲೆಯ ಮರಿನೇ ಕುಕ್ಕಿ ಕುಕ್ಕಿ ಸಾಯಿಸ್ಬಿಡತ್ತೆ ಸ್ನೇಹಿತರೆ. ಈ ಗೂಡಿನ ಒಡತಿಗಂತೂ
ವಿಕೃತವಾಗಿ ನಡೆದುಕೊಳ್ತಾ ಇರುವಂತಹ ಈ ಮರಿಯು ತನ್ನ ಮರಿಯಲ್ಲ ಅಂತ ಗೊತ್ತೇ ಆಗೋದಿಲ್ಲ. ಬೇರೆಯವರನ್ನ ಅನುಮಾನಿಸದೇ ಇರೋದು ಕಾಗೆಯ ಜೀನ್ಸ್ನ ಪ್ರಭಾವ. ಹುಟ್ಟಿದ ಮೊದಲನೇ ದಿವಸವೇ ಇನ್ನೊಂದು ಮರಿಯನ್ನ ಸಾಯಿಸೋದು ಕೋಗಿಲೆಯ ಗುಣ. ಇದು ಪ್ರಕೃತಿಯ ವೈವಿಧ್ಯತೆಗಳು ಮತ್ತು ವಿಸ್ಮಯಗಳು. ಗೂಡಿನ ಯಜಮಾನಿ ಮೊದಲನೇ ದಿವಸದಿಂದಲೇ ಊಟ ಕೊಡೋದಕ್ಕೆ ಶುರು ಮಾಡುತ್ತೆ. ಅದು ಅಲ್ಲದೆ ಮೊದಲು ಹುಟ್ಟಿದ ಕೋಗಿಲೆ ಮರಿ ಬೇರೆ ಮೊಟ್ಟೆಗಳನ್ನ ಹೊರಗೆ ದಬ್ಬತಾ ಇದ್ರೂ ಕೂಡ ಗೂಡಿನ ಉಡತಿ ಕೋಗಿಲೆಯ ಮರಿಗೆ ಏನೂ ಮಾಡದೆ ಮೊಟ್ಟೆಗಳು ಹೊರಗೆ ಬೀಳೋದನ್ನ ನೋಡಿ ಮರುಗ್ತಾ ಇರುತ್ತೆ. ಎಲ್ಲ ಮೊಟ್ಟೆಗಳನ್ನು ಸಾಯಿಸಿದ ಮೇಲೆ ಕೋಗಿಲೆ ಮರಿಗಂತೂ ಪೂರ್ಣ ಸ್ವತಂತ್ರ. ಮುಂದೆ ಅದಕ್ಕೆ ಪ್ರತಿಸ್ಪರ್ಧಿಗಳೇ ಇಲ್ಲ. ಎಲ್ಲ ಊಟನೂ ತನಗೊಂದಕ್ಕೆ ಸಿಗುತ್ತೆ ಅಂತ. ಇಲ್ಲಿ ಇನ್ನೊಂದು ವಿಚಿತ್ರ ಮತ್ತು ವಿಸ್ಮಯ ಇದೆ. ಕೆಲವು ಸಂದರ್ಭದಲ್ಲಿ ಗಾತ್ರದಲ್ಲಿ ಸಾಕು ತಾಯಿಗಿಂತ ಕೋಗಿಲೆ ಮರಿನೇ ಸುಮಾರು 5-6 ಪಟ್ಟು ದೊಡ್ಡದಾಗಿರುತ್ತೆ. ಗೂಡಿನಲ್ಲಿರುವಂತಹ ಕೋಗಿಲೆ ಮರಿಗೆ ತನ್ನ ಚಿಕ್ಕ ಗಾತ್ರದ ಸಾಕು ತಾಯಿ ತಂದುಕೊಡುವಂತಹ ಊಟ ಸಾಕಾಗೋದಿಲ್ಲ. ಈ ಕೋಗಿಲೆ ಮರಿ ಕೂಗಾಡಿ ಕಿರುಚಾಡಿ ತನ್ನ ಸಾಕು ತಾಯಿಗೆ ಬೇಸ್ತು ಬಿದ್ದು ಹೆಚ್ಚು ಹೆಚ್ಚು ಊಟವನ್ನ ತರಿಸ್ಕೊಳ್ಳುತ್ತೆ. ಕೆಲವೊಮ್ಮೆ ಅಂತೂ ಇದರ ಕೂಗಾಟವನ್ನ ನೋಡ್ಲಾರದೆ ಬೇರೆ ಪಕ್ಷಿಗಳು ಕೂಡ ಊಟವನ್ನ ತಂದುಕೊಟ್ಟು ತಾಯ್ತನದ ಜವಾಬ್ದಾರಿಯನ್ನ ತೋರಿಸುತ್ತವೆ. ಸಾಕು ತಾಯಿಗಿಂತ ಕೋಗಿಲೆ ಮರಿ ಗಾತ್ರದಲ್ಲಿ 5-6 ಪಟ್ಟಿ ಜಾಸ್ತಿಯಾಗಿ ಬೆಳೆಯುತ್ತೆ. ಈ ಸಾಕು ತಾಯಿಗೆ ತನ್ನ ಮಗಳು ಗಟ್ಟಿಯಾಗಿ ತನಗಿಂತ ದಪ್ಪವಾಗಿ ಬೆಳೀತಾ ಇದ್ದಾಳೆ ಅನ್ನುವಂತ ಖುಷಿ. ಹಗಲಿರುಳೂ ಕಷ್ಟಪಟ್ಟು ದುಡಿದು ಊಟವನ್ನ ತಂದುಕೊಟ್ಟು ಸಾಕತ್ತೆ. ಸುಮಾರು 35-40 ದಿನದ ನಂತರ ಕೋಗಿಲೆ ಮರಿ ಗೂಡನ್ನ ಬಿಟ್ಟು ಹಾರ ಹೋಗುತ್ತೆ. ಆದ್ರೆ ಸಾಕು ತಾಯಿಗೆ ಬೇಸರ ಆಗೋದಿಲ್ಲ. ಯಾಕಂತಂದ್ರೆ ಎಲ್ಲಾ ಪಕ್ಷಿಗಳ ಮರಿಗಳು ಕೂಡ ತನ್ನ ತಾಯಿ ತಂದೆಯರಿಂದ ದೂರವೇ ಬದುಕುತ್ತಲ್ಲ. ಆಶ್ಚರ್ಯ ಏನಪ್ಪ ಅಂದ್ರೆ ಹುಟ್ಟಿದ ಎರಡನೇ ದಿವಸದಲ್ಲಿ ಕೋಗಿಲೆ ಮರಿಗೆ ನಡೆದಾಡುವಂತಹ ಶಕ್ತಿ ಕೂಡ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಮರಿಗೆ ಇನ್ನೊಂದು ಮೊಟ್ಟೆಯನ್ನ ಹೊರಗೆ ತಳ್ಳುವಂತಹ ಮತ್ತು ಇನ್ನೊಂದು ಮರಿಯನ್ನ ಕುಕ್ಕಿ ಕುಕ್ಕಿ ಕೊಲೆ ಮಾಡುವಂತಹ ಮನಸ್ಸು ಹೇಗೆ ಬರುತ್ತೆ ಅನ್ನೋದು ಬಹಳ ಆಶ್ಚರ್ಯಕರವಾಗಿ ಕಾಣುತ್ತೆ. ಬಹುಶಃ ಇತರೆ ಜಾತಿಯ ಪಕ್ಷಿಗಳ ಸಂತತಿ ಹೆಚ್ಚಾಗದೇ ಇರಲಿ ಅಂತ ಕೋಗಿಲೆಗೆ ಈ ಯೋಚನೆ ಮತ್ತು ಶಕ್ತಿ ಬಂದಿರಬಹುದೇ ಅನ್ನುವಂತಹ ಒಂದು ಅಭಿಪ್ರಾಯ ಮೂಡುತ್ತೆ. ಜೈವಿಕ ವ್ಯವಸ್ಥೆಯಲ್ಲಿ ಈ ರೀತಿಯ ವೈವಿಧ್ಯಮಯವಾದ ಮತ್ತು ವಿಸ್ಮಯಕರವಾದ ಸಂಗತಿಗಳು ಬಹಳ ಇವೆ. ಆದರೂ ಕೂಡ ಮಗು ಹುಟ್ಟಿದ ಎರಡನೇ ದಿವಸದಲ್ಲಿ ಇನ್ನೊಂದು ಮಗುವನ್ನ ಕೊಲ್ಲುವಂತಹ ಚಿಂತನೆ ಮಾಡುತ್ತೆ ಅನ್ನುವಂಥದ್ದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಲ್ವಾ? ಇಲ್ಲಿ ಪಕ್ಷಿಗಳ ಜ್ಞಾನ, ಜ್ಞಾಪಕ ಶಕ್ತಿ, ಸಮಯ ಪ್ರಜ್ಞೆ, ತಾಯ್ತನ, ಗಂಡಿನ ನಿಯತ್ತು, ಪ್ರಾಮಾಣಿಕತೆಗಳನ್ನ ಕೂಲಂಕುಷವಾಗಿ ನೋಡಿದಾಗ ಸೃಷ್ಟಿಯೇ ವಿಸ್ಮಯವಾಗಿ ಕಾಣುತ್ತೆ. ಆದರೆ ಮನುಷ್ಯ ಕೀಟನಾಶಕಗಳನ್ನ ಹೆಚ್ಚು ಬಳಸ್ತಾ ಇರೋದ್ರಿಂದ ಎಲ್ಲ ಪಕ್ಷಿಗಳಂತೆ ಕೋಗಿಲೆ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಅಂತ ತಿಳಿದು ಬಂದಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಸಾಕು ತಾಯಿಯ ಸಂಖ್ಯೆ ಕಡಿಮೆಯಾಗಿ ಅವುಗಳ ಗೂಡು ಇಲ್ಲದೆ ಹೋದ್ರೆ ಸಹಜವಾಗಿ ಕೋಗಿಲೆಯ ಸಂಖ್ಯೆ ಕೂಡ ಕಡಿಮೆಯಾಗುತ್ತೆ. ಕೋಗಿಲೆ ಮರಿ ಕಾಗೆಯ ಎಲ್ಲಾ ಮೊಟ್ಟೆಗಳನ್ನು ಒಡೆದು ಹಾಕಿದ್ರೆ ಕಾಗೆಗಳು ಹೇಗೆ ಬೆಳೆಯುತ್ತವೆ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಮೂಡಬಹುದು. ಆದ್ರೆ ನಾವು ಎಲ್ಲವನ್ನು ಕೂಲಂಕುಷವಾಗಿ ನೋಡಬೇಕಾಗತ್ತೆ. ನಾನು ಹೇಳಿದ್ದನ್ನ ಗಮನದಲ್ಲಿಡಿ. ಮೊದಲನೇದಾಗಿ ಕೋಗಿಲೆ ಕೇವಲ ಕಾಗೆಯ ಗೂಡಿನಲ್ಲಿ ಮಾತ್ರ ಮೊಟ್ಟೆ ಇಡಲ್ಲ, ಇತರೆ ಪಕ್ಷಿಗಳ ಗೂಡಿನಲ್ಲಿ ಕೂಡ ಮೊಟ್ಟೆ ಇಡುತ್ತೆ. ಸುಮಾರು 120 ಹೆಚ್ಚು ಪಕ್ಷಿಗಳ ಗೂಡಿನಲ್ಲಿ ಇದು ಮೊಟ್ಟೆ ಇಡುತ್ತೆ. ಇನ್ನು ಎರಡನೆಯ ವಿಷಯ ಅಂದ್ರೆ ಕೋಗಿಲೆಯ ಮೊಟ್ಟೆ ಇಟ್ಟ 13 ದಿವಸದೊಳಗೆ ಮರಿಯಾಗತ್ತೆ, ಕಾಗೆಯ ಮೊಟ್ಟೆ 16 ದಿವಸದೊಳಗೆ ಮರಿಯಾಗತ್ತೆ. ಕೋಗಿಲೆ ಮೊಟ್ಟೆ ಇಡೋದಕ್ಕಿಂತ 10 ದಿವಸ ಮೊದಲೇ ಕಾಗೆ ಮೊಟ್ಟೆ ಇಟ್ಟಿದ್ರೆ ಕಾಗೆ ಮೊಟ್ಟೆನೆ ಮೊದಲ ಮರಿಯಾಗಿ ದೊಡ್ಡದಾಗಿರುತ್ತೆ. ಅದು ಅಲ್ಲದೆ ಕಾಗೆ ಎಲ್ಲಾ ಪ್ರದೇಶಗಳಲ್ಲಿನೂ ಇರುತ್ತೆ, ಆದ್ರೆ ಕೋಗಿಲೆ ಎಲ್ಲಾ ಪ್ರದೇಶಗಳಲ್ಲಿ ಇರೋದಿಲ್ಲ. ಕಾಗೆಗಳ ಸಂಖ್ಯೆ ಹೆಚ್ಚು, ಕೋಗಿಲೆಗಳ ಸಂಖ್ಯೆನೇ ಕಡಿಮೆ ಇದೆ. ಮುಖ್ಯವಾಗಿ ಕಾಗೆ ಬೆಳೆಯೋದಕ್ಕೆ ಕೋಗಿಲೆ ಇರಲೇಬೇಕು ಅಂತ ಏನೂ ಇಲ್ಲ, ಆದ್ರೆ ಕೋಗಿಲೆ ಬೆಳೆಯೋದಕ್ಕೆ ಕಾಗೆ ಮತ್ತು ಇನ್ನಿತರ ಪಕ್ಷಿಗಳು ಇರಲೇಬೇಕು. ಆದ್ರೆ ನಾವು ಈ ಸತ್ಯವನ್ನ ತಿಳಿದುಕೊಳ್ಳದೆ ಕೋಗಿಲೆಯ ಕಂಠಕ್ಕೆ ಮಾರು ಹೋಗಿ ಕೋಗಿಲೆಯನ್ನ ಹೊಗಳಿ ಹೊಗಳಿ ಹೀರೋ ಮಾಡ್ತಾ ಇದ್ದೀವಿ, ಕಾಗೆಯನ್ನ ಬೈದು ಖಳನಾಯಕನನ್ನಾಗಿ ಮಾಡ್ತೀವಿ. ಆದ್ರೆ ಖಳನಾಯಕ ಅನ್ನಿಸ್ಕೊಂಡಿರುವಂತಹ ಕಾಗೆನೆ ಕೋಗಿಲೆಯ ಮೊಟ್ಟೆಗಳನ್ನ ಮರಿ ಮಾಡೋದು ಅನ್ನೋದನ್ನ ನಾವಿಲ್ಲಿ ಗಮನದಲ್ಲಿಟ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಕಾಗೆ ಒಳ್ಳೆಯದೋ ಅಥವಾ ಕೋಗಿಲೆ ಒಳ್ಳೆಯದೋ ಅನ್ನುವಂತಹ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಇದೆಲ್ಲವೂ ಕೂಡ ಪ್ರಕೃತಿಯ ನಿಯಮ. ಮುಂದಿನ ವಾರ ಇದೇ ರೀತಿ ಇರುವೆ, ಕಂಬಳಿ ಹುಳ ಮತ್ತು ಕಣಜಗಳ ಕತೆ ಹೇಳ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ಜೊತೆನೇ ಇರಿ. ನಮಸ್ಕಾರ.